ಮರಾಠ ವಿದ್ಯಾ ಪ್ರಸಾರಕ ಮಂಡಳಿಯು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಮಂಡಳದ ಮಂಡಳಿಯ ಕಾರ್ಯಾಧ್ಯಕ್ಷರಾದ ಸುಭಾಷ್ ಶಿಂದೆ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಆರು ಗಂಟೆಗೆ ನವದುರ್ಗ ಹೋಮದೊಂದಿಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಮರಾಠ ವಿದ್ಯಾಪ್ರಸಾರಕ ಮಂಡಳ ಆವರಣದಲ್ಲಿ ಧ್ವಜಾರೋಹಣವನ್ನು ಮರಾಠ ವಿದ್ಯಾಪ್ರಸಾರಕ ಮಂಡಳ ಅಧ್ಯಕ್ಷರಾದ ಮನೋಹರ್ ಮೋರೆ ನೆರವೇರಿಸುವರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಕಾರ್ಯಾಧ್ಯಕ್ಷರಾದ ಸುಭಾಷ್ ಶಿಂದೆ ಮಾಡುವರು ಶಿವಾಜಿ ವೃತ್ತದಲ್ಲಿ ಧ್ವಜಾರೋಹಣ ಶಿವಾಜಿ ಮಹಾರಾಜರ ಜಯಂತ್ಯತ್ಸವ ಸಮಿತಿ ಅಧ್ಯಕ್ಷರಾದ ಗಂಗಪ್ಪ ನಾಗಪ್ಪ ಜಮದಾಳೆ ನಿರ್ವಹಿಸುವರು ಸುಮಂಗಲೇರಿತ ತೊಟ್ಟಿಲು ಸೇವೆ ಶಿವಾಜಿ ನಾಮಕರಣ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಅನ್ನಸಂತರ್ಪಣೆ ನಡೆಯಲಿವೆ ಎಂದರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಉತ್ಸವ ಶಾಸಕರಾದ ಶ್ರೀನಿವಾಸ್ ಮಾನೆ ಉದ್ಘಾಟಿಸಲಿದ್ದಾರೆ ಎಂದ ಅವರು ಕವಿವಿ ಇತಿಹಾಸ ಪ್ರಾಚ್ಯಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವರುದ್ರ ಕಲೋಳಿಕರ್ ಅವರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತು ಪ್ರಾಧ್ಯಾಪಕರಾದ ಡಾಕ್ಟರ್ ಶಿಲಾಧರ್ ಮುಗಳಿ ಉಪನ್ಯಾಸ ನೀಡಲಿದ್ದಾರೆ ನಂತರ ಹಾಸ್ಯ ಸಂಜೆ ಕಾರ್ಯಕ್ರಮ ಮೊಬೈಲ್ ಮಲ ಖ್ಯಾತಿ ಹೊಂದಿದ ಮಲ್ಲಪ್ಪ ಹೊಂಗಲ್ ಅವರಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಎಂದರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಸಾಮ್ರಾಜ್ಯವನ್ನು ಒಗ್ಗೂಡಿಸಲು ಸತತವಾಗಿ ಶ್ರಮಿಸಿದರು ಕೊಂಕಣ ಭಾಗದ ಅನೇಕ ಕೋಟೆಗಳನ್ನ ಗೆದ್ದು ಇಡೀ ಪಶ್ಚಿಮ ಭಾರತವನ್ನ ತಮ್ಮ ಆಳ್ವಿಕೆಗೆ ತಂದರು ಶಿವಾಜಿಯವರ ಶೌರ್ಯ ಸಾಹಸ ರಾಷ್ಟ್ರಭಕ್ತಿ ಇಂದಿನ ಯುವ ಜನತೆಗೆ ಆಡಳಿತಗಾರರಿಗೆ ಎಂದೆಂದೂ ಪ್ರೇರಣಾದಾಯಕ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ವ್ಯಕ್ತಿತ್ವ ಭಾರತದ ಚರಿತ್ರೆಯಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವಂತದ್ದು ಅಪ್ರತಿಮ ಯೋಧರಾದ ಇವರು ಅಪ್ರತಿಮ ಪರಾಕ್ರಮದಿಂದ ಮರಾಠ ರಾಜ್ಯವಲ್ಲದೆ ಇಡೀ ಹಿಂದೂಸ್ತಾ ಸ್ಥಾನದಲ್ಲಿ ಹಿಂದೂ ಧರ್ಮ ಸ್ಥಾಪಿಸಿದರು ಇಂಥ ಮಹಾನ್ ವ್ಯಕ್ತಿಯ ಜನ್ಮ ದಿನಾಚರಣೆ ಇಡೀ ರಾಷ್ಟ್ರವೇ ಭಕ್ತಿ ಶ್ರದ್ಧೆಯಿಂದ ಜಾತ್ಯತೀತವಾಗಿ ಆಚರಿಸಲಾಗುತ್ತಿದೆ ಎನ್ ಮೋರಿಯವರ ಮುಖಂಡತ್ವದಲ್ಲಿ ಹಲವಾರು ಉನ್ನತ ದೇದ್ದೇಶಗಳನ್ನು ಈಡೇರಿಸಲು ಅಧಿಕಾರಕ್ಕೆ ಬಂದಿರುವ ಮರಾಠ ವಿದ್ಯಾ ಪ್ರಸಾರಕ ಮಂಡಳಿಯು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತಿ ವಿಜೃಂಭಣೆಯಿಂದ ಆಚರಿಸಲು ನಿರ್ದೇಶಿಸಿದೆ ಎಂದರು ಆಡಳಿತ ಮಂಡಳಿ ನಾಡು ನುಡಿ ರಾಷ್ಟ್ರೀಯ ಹಾಗೂ ಧಾರ್ಮಿಕ ಕಾರ್ಯಚಟುವಟಿಕೆಗಳ ಜೊತೆ ಮಂಡಳದ ಶೈಕ್ಷಣಿಕ ಕಾರ್ಯಕ್ರಮಗಳ ಹಮ್ಮಿಕೊಂಡು ಸಾಗುತ್ತಿದೆ ಕಳೆದ ಎರಡು ವರ್ಷದಿಂದ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ನಡುವೆಯೂ ಕೆಲವೇ ದಿನಗಳ ಅವಧಿಯಲ್ಲಿ ಗುರು ಹಿರಿಯರ ಸಲಹೆ ಸೂಚನೆ ಕೃಪಾ ಆಶೀರ್ವಾದದಿಂದ ಹಲವಾರು ರಚನಾತ್ಮಕ ಕಾರ್ಯಗಳು ಅಭಿವೃದ್ಧಿಯ ಚಟುವಟಿಕೆಗಳನ್ನು ಕೈಗೊಂಡಿದ್ದೇವೆ ಮುಚ್ಚಲ್ಪಟ್ಟಂತಹ ದಿವಂಗತ ಗೋಪಾಲಗಿರಿ ಗ್ರಂಥಾಲಯವನ್ನು ಪುನಃ ಪ್ರಾರಂಭಿಸುವುದು ವಿದ್ಯಾರ್ಥಿಗಳ ಬಹುದಿನದ ಬೇಡಿಕೆಯಾಗಿತ್ತು ಗ್ರಂಥಾಲಯವೇ ಶಿಕ್ಷಣದ ಜೀವಾಳ ಎಂಬುದನ್ನು ಮನಗಂಡು ನಾವು ಪ್ರಥಮವಾಗಿ ಪ್ರೌಢಶಾಲಾ ಪದವಿ ಪೂರ್ವ ಪದವಿ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಸುಸಜ್ಜಿತವಾದ ಗ್ರಂಥಾಲಯ ನಿರ್ಮಿಸಲಾಗಿದೆ ಅದರಂತೆ ಪದವಿ ಮಹಾವಿದ್ಯಾಲಯದ ವರ್ಗಗಳು ಅಷ್ಟೊಂದು ಸೂಕ್ತವಲ್ಲದ ಕಾರಣ ಪದವಿ ಮಹಾವಿದ್ಯಾಲಯದ ನೂತನ ಕಟ್ಟಡ ನಿರ್ಮಿಸುವುದಕ್ಕೆ ಶಂಕುಸ್ಥಾಪನೆ ಮಾಡುವುದರ ಮೂಲಕ ಕಟ್ಟಡ ನಿರ್ಮಾಣ ಮುಕ್ತಾಯ ಹಂತದಲ್ಲಿದೆ ತುಳಜಾಭವಾನಿ ಮಂದಿರದ ಜೀರ್ಣೋದ್ಧಾರದ ಹಾಗೂ ಸೌಂದರ್ಯಕರಣ ಮುಕ್ತಾಯ ಹಂತದಲ್ಲಿದೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಸಮಾಜ ಬಾಂಧವರ ಸಹಾಯ ಸಹಕಾರ ನಮ್ಮೊಂದಿಗೆ ಇರಬೇಕೆಂದು ಬಯಸುತ್ತೇವೆ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಗಳಾದ ಡಿಪ್ಲೊಮಾ ಐಟಿಐ ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ವಿಜ್ಞಾನ ವಿಭಾಗ ಪದವಿ ಮಹಾವಿದ್ಯಾಲಯದಲ್ಲಿ ಬಿಎಸ್ಸಿ ಮತ್ತು ಪಿಜಿ ಕೋರ್ಸ್ಗಳನ್ನು ಪ್ರಾರಂಭಿಸಲು ಉದ್ದೇಶಿಸಿದೆ ಎಲ್ಲ ಸಮಾಜ ಬಾಂಧವರು ಶಿಕ್ಷಣ ಚಿಂತಕರು ಮುಂತಾದವರು ಸಲಹೆ ಸೂಚನೆ ಸಹಾಯ ಸಹಕಾರ ನೀಡಿ ಎಲ್ಲ ಜನಾಂಗದ ಗುರು ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮಂಡಳಿಯ ಪದಾಧಿಕಾರಿಗಳ ಪರವಾಗಿ ಕೋರುತ್ತೇನೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮರಾಠ ವಿದ್ಯಾ ಪ್ರಸಾರಕ ಮಂಡಳದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಮನೋಹರ್ ಮೋರೆ ಗಣೇಶ್ ಕದಂ ಯಲ್ಲಪ್ಪ ಚವ್ವಾಣ್ ಸುಭಾಷ್ ಹಿಂದೆ ಸುಭಾಷ್ ಪವಾರ್ ರಾಜು ಇನ್ನು ದತ್ತಾತ್ರೇಯ ಮೋಟೆ ಮಲ್ಲೇಶಪ್ಪ ಶಿಂದೆ ರಾಜು ಕಾಳೆ ವಿಠ್ಠಲ್ ಚಾಣ್ ಸುನಿಲ್ ಮೋರೆ ಈಶ್ವರ್ ಪಾಟೀಲ್ ಅನಿಲ್ ಕುಮಾರ್ ಭೋಸಲೆ ಪ್ರಸಾದ್ ಹಂಗಳಕ್ಕಿ ಶಂಕರ್ ಶಿಳಕ್ಕಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತೋತ್ಸವ ಸಮಿತಿ ಅಧ್ಯಕ್ಷರಾದ ಗಂಗಪ್ಪ ಜಮದಾಳೆ ಉಪಸ್ಥಿತರಿದ್ದರು